ನಮಸ್ಕಾರ ನಾನು ಹನುಮೇಗೌಡ ನೋಂದಾಯಿತ ಆರ್ಎಸ್ಎಸ್ ರಿಜಿಸ್ಟರ್ಡ್ ಆರ್ಎಸ್ಎಸ್ ಸಂಘಟನೆಯ ಕಾರ್ಯಕರ್ತ ಕಳೆದ ಸುಮಾರು 20 ದಿನಗಳಿಂದ ದೆಹಲಿಯ ಸುತ್ತಮುತ್ತಲಿನ ಎಲ್ಲ ರಸ್ತೆಗಳು ದೆಹಲಿಯ ಸಂಪರ್ಕವನ್ನು ಕಡಿದುಕೊಂಡಿದ್ದಾವೆ ಇದಕ್ಕೆ ಕಾರಣ ಅಲ್ಲಿನ ರೈತ ಪ್ರತಿಭಟನೆ ಇಡಿ ದೇಶದಲ್ಲಿ ರೈತರಿಗೆ ಬೇಕಾಗಿರುವಂತ ರೈತರ ಹಿತವನ್ನ ಬಯಸಿ ಮಾಡಬೇಕಾದಂತ ಕಾನೂನು ಅದು ರೈತರ ವಿರೋಧಿಯಾಗಿರುವುದರಿಂದ ಇಡಿ ದೇಶದಲ್ಲಿ ಅದರಲ್ಲೂ ವಿಶೇಷವಾಗಿ ದೆಹಲಿ ಅಲ್ಲಿ ಪ್ರತಿಭಟನೆ ಹೆಚ್ಚಾಗಿದೆ ಈ ಸಂದರ್ಭದಲ್ಲಿ ಬಿಜೆಪಿ ಸಂಘ ಪರಿವಾರದ ವಿಚಾರಗಳನ್ನು ಒಮ್ಮೆ ನೆನಪು ಹಾಕಬೇಕಾದಂತ ಅವಶ್ಯಕತೆ ಇದೆ ಅಂತ ನನಗೆ ಅನಿಸುತ್ತದೆ ಸ್ನೇಹಿತರೆ ಭಾರತೀಯತೆ ಹಿಂದುತ್ವ ಅಹಿಂಸೆ ಏಕಾತ್ಮತಾ ಮಾನವತಾವಾದದ ಹಿನ್ನೆಲೆಯಲ್ಲಿ ಸಂಘ ಪರಿವಾರ ಅದರಲ್ಲೂ ಭಾರತೀಯ ಜನಸಂಘ ಅದು ಇವತ್ತು ಭಾರತೀಯ ಜನತಾ ಪಕ್ಷವಾಗಿ ಇವತ್ತು ಬೆಳೆದು ಕೇಂದ್ರದಲ್ಲಿ ಅಧಿಕಾರವನ್ನು ಹಿಡಿದಿದೆ ಸ್ನೇಹಿತರೆ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎನ್ನುವ ಈ ವಿಚಾರವನ್ನು ಇಡೀ ದೇಶದಲ್ಲಿ ವ್ಯಾಪಕವಾಗಿ ಭೀಕರ ಭಾಷಣಗಳನ್ನು ಮಾಡ್ತಾ ಬಿಜೆಪಿಯವರು ಅಧಿಕಾರವನ್ನು ಹಿಡಿದಿದ್ದಾರೆ ಸ್ನೇಹಿತರೆ ಏಕಾತ್ಮ ಮಾನವತಾವಾದ ಶರೀರಗಳು ಬೇರೆ ಆದರೂ ಕೂಡ ಎಲ್ಲರಿಗೂ ಕೂಡ ನಮ್ಮೆಲ್ಲರಿಗೂ ಆತ್ಮ ಇದೆ ನಿಮಗೆ ಆಗುವ ನೋವು ನಮಗೂ ಕೂಡ ಅನ್ನುವಂತ ಮನೋಭಾವನೆಯನ್ನ ಇಟ್ಕೊಂಡು ಇವತ್ತು ಅಧಿಕಾರ ನಡೆಸಬೇಕಾಗಿದ್ದಂತಹ ಬಿಜೆಪಿಯವರು ಇವತ್ತು ಆತ್ಮವೇ ಇಲ್ಲದಂತೆ ನಡ್ಕೊಳ್ತಾ ಇದ್ದಾರೆ ಏಕಾತ್ಮ ಹೋಗಲಿ ಆತ್ಮ ಶೂನ್ಯರಾಗಿದ್ದಾರೆ ಬೀದಿನಲ್ಲಿ ಚಳಿ ಮಳೆ ಗಾಳಿ ಎಲ್ಲದನ್ನ ಸಹಿಸಿಕೊಂಡು ಕೊರೆಯುವಂತಹ ಚಳಿನಲ್ಲಿ ಆ ರಸ್ತೆಗಳಲ್ಲಿ ತಮ್ಮ ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ ಇವರ ಯಾರ ಆತ್ಮಗಳು ನೆನೆಯಲೇ ಇಲ್ಲ ಇವರ ಯಾವ ಆತ್ಮಗಳಿಗೂ ನೋವು ಆಗಲೇ ಇಲ್ಲ ಅವರು ಆ ಚಳಿನಲ್ಲಿ ನಡಕ್ತಲೇ ಕೂತಿದ್ದಾರೆ ಸ್ನೇಹಿತರೆ ವಸುದೈವ ಕುಟುಂಬ ಅಂತ ಹೇಳಿದಂತಹ ಭಾರತೀಯ ವಿಚಾರಧಾರೆಯ ಒಂದು ಶಬ್ದವನ್ನು ತಗೊಂಡು ಭೀಕರ ಭಾಷಣವನ್ನ ಮಾಡುವಂತಹ ಭಾರತೀಯ ಜನತಾ ಪಕ್ಷದವರು ಅವರ ಈ ಕುಟುಂಬದಲ್ಲಿ ಇಡೀ ಜಗತ್ತು ಬೇಡ ಭಾರತದಲ್ಲಿರುವಂತಹ ರೈತರು ನಿಮ್ಮ ಕುಟುಂಬದ ಸದಸ್ಯರ ಅಲ್ವಾ ಅವರಿಗೆ ಆಗ್ತಾ ಇರುವಂತಹ ನೋವು ಅವರಿಗೆ ಬೇಡವಾಗಿರುವಂತಹ ವಿಚಾರ ಅವರಿಗೆ ಪ್ರತಿ ವಿರುದ್ಧವಾಗಿರುವಂತಹ ಕಾನೂನು ಅಂತ ಹೇಳಿದಾಗ ಅದನ್ನ ನಾವು ಮಾಡಿಯೇ ತೀರ್ತೀವಿ ಅದನ್ನು ಏರಿಯೇ ಸಿದ್ಧ ಅನ್ನುವಂತ ಹಠಕ್ಕೆ ಬಿದ್ದಿರುವಂಥದ್ದು ವಸುದೈವ ಕುಟುಂಬದ ಚಿಂತನೆಯೇ ಸ್ನೇಹಿತರೆ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ನಾವೆಲ್ಲ ಬಂಧು ಅಂತ ಹೇಳ್ತಾ ಇರುವಂತಹ ಭಾರತೀಯ ಜನತಾ ಪಕ್ಷ ಅದರ ಸದಸ್ಯರು ಆ ರೈತರು ಬೆಳೆದಂತ ಅನ್ನವನ್ನು ತಿಂತಾ ಇದ್ದಾರೆ ಅವರು ಸಾಕಷ್ಟು ನೋವಿನಲ್ಲಿದ್ದೀವಿ ನಿಮ್ಮ ಕಾಯ್ದೆ ನಮಗೆ ಬೇಡ ನಿಮ್ಮ ಮಸೂದೆ ನಮಗೆ ಬೇಡ ನಾವು ಅವತ್ತಿಂದ ಹೇಗೆ ಬದುಕಿದ್ವೋ ಹಾಗೆ ಬದುಕ್ತೀವಿ ನೀವು ನಾವು ಬೆಳೆದಂತಹ ಬೆಲೆಗೆ ಬೆಂಬಲ ಬೆಲೆಯನ್ನ ಕೊಡಿ ಅಷ್ಟು ಸಾಕು ಅಂತ ಕಳೆದ 20 ದಿನಗಳಿಂದ ತಮ್ಮ ಪ್ರತಿಭಟನೆಯನ್ನ ಹೇಳ್ತಾನೆ ಬರ್ತಾ ಇದ್ದಾರೆ ಮಾಡ್ತಾನೆ ಬರ್ತಾ ಇದ್ದಾರೆ ಆದರೆ ನಿಮ್ಗೆ ಯಾರಿಗೂ ಅವರ ನೋವು ನಿಮಗೆ ತಾಗಲೇ ಇಲ್ಲ ಅವರು ನಿಮ್ಮವರು ಆಗಲೇ ಇಲ್ಲ ನಿಮ್ಮ ವಸುದೈವ ಕುಟುಂಬದ ಸದಸ್ಯರಾಗಲೇ ಇಲ್ಲ ಸರ್ವರಿಗೂ ಸಮಬಾಳು ಸಮಬಾಳು ಅನ್ನುವಂತ ವಿಚಾರ ನಿಮ್ಮಿಂದ ಬರಲೇ ಇಲ್ಲ ಸ್ನೇಹಿತರೆ ಮೋದಿ ಇವರ ಭಕ್ತರು ಇಡೀ ದೇಶದಲ್ಲಿ ಅತ್ಯಂತ ಪ್ರಚಾರವನ್ನ ಮಾಡುವಂತ ಒಂದು ಸುದ್ದಿ ಇದೆ ಅದು ಅಂತ ಹೇಳಿದ್ರೆ ದೇಶದ ಯಾವುದೋ ಒಂದು ಮೂಲೆಯ ಒಂದು ಮಗು ಒಬ್ಬ ಯುವಕ ಒಬ್ಬ ಅನಾಥ ಒಬ್ಬ ದೀನ ಒಂದು ಪತ್ರವನ್ನ ಬರೆದ್ರೆ ಮೋದಿಯವರು ತಕ್ಷಣ ಸ್ಪಂದಿಸ್ತಾರೆ ಅವರ ನೋವಿಗೆ ನಿವಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಅಂತ ಹೇಳ್ತಿರಲ್ಲ ಕಳೆದ 20 ದಿನಗಳಿಂದ ಸುಮಾರು 15-20 ಲಕ್ಷ ಜನರು ರೈತರು ತಮಗೆ ಆಗ್ತಾ ಇರುವಂತ ನೋವು ನೀವು ತಂದಿರುವಂತ ಮಸೂದೆ ನಮ್ಗೆ ಅನ್ಯಾಯ ಆಗುತ್ತೆ ಅದನ್ನು ವಾಪಸ್ ಪಡೀರಿ ಅಂತ ಹೇಳಿದ್ರೆ ನಿಮ್ಮ ಹೃದಯ ಕರಗಲೇ ಇಲ್ಲಲ್ಲ ಅಂತ ಕಲ್ಲು ಹೃದಯವ ನಿಮ್ಮದು ಹಾಗಿದ್ರೆ ನೀವೆಲ್ಲ ಬೊಗಳೆ ಅಲ್ವಾ ಹೇಳ್ತಾ ಇರೋದು ನಿಮ್ಮ ಬೆಂಬಲಿಗರಿಗೆ ಹೇಳ್ತಾ ಇರೋದು ಬೊಗಳೆ ಭಾಷಣಗಳಲ್ವಾ ನಿಮ್ಮ ಹಿಂಬಾಲಕರಿಗೆ ಹೇಳ್ತಾ ಇರೋದು ಸುಳ್ಳಲ್ವಾ ಸುಳ್ಳನ್ನೇ ಮತ್ತೆ ಮತ್ತೆ ಪುಂಗುತ್ತಾ ಇದಾರಲ್ವಾ ಸ್ನೇಹಿತರೆ
ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರುವಂತದ್ದೇ. ಯಾವ ರೈತರು ಕಳೆದ ಸ್ವಾತಂತ್ರ್ಯ ಬಂದ ನಂತರ ಅಲ್ಲಿಂದ ಇಲ್ಲಿವರೆಗೆ 70 ವರ್ಷಗಳಿಂದ ಸಹಜವಾಗಿ ಬದುಕಿದ್ರು, ಅವರಿಗೆ ಬೇಡವಾಗಿರುವಂತಹ ಕಾನೂನನ್ನ ಯಾಕೆ ನೀವು ಆ ರೈತರ ಮೇಲೆ ಹೇರಲಿಕ್ಕೆ ಹೊರಟಿದ್ದೀರಿ? ನೀವು ಹೇರಿರುವಂತಹ ಕಾಯ್ದೆ ನಮಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿದ್ರೆ ಯಾಕೆ ವಾಪಸ್ ತಗೊಳ್ತಾ ಇಲ್ಲ? ಸ್ನೇಹಿತರೆ, ಇಲ್ಲಿ ಇನ್ನೂ ಒಂದು ಗಂಭೀರವಾಗಿ ವಿಚಾರ ಮಾಡಬೇಕಾಗಿರುವಂತದ್ದಿದೆ. ಈ ದೇಶದ ಭೂಮಿ ಮತ್ತು ಕೃಷಿಕರಿಗೆ ಸಂಬಂಧಪಟ್ಟಂತಹ ಕಾನೂನುಗಳನ್ನ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಇದೆಯೇ ವಿನಃ ಕೇಂದ್ರ ಸರ್ಕಾರಕ್ಕೆ ಇಲ್ಲ ಅಂತ ಸಂವಿಧಾನದ 7ನೇ ಪರಿಚ್ಛೇದದಲ್ಲಿ ಇದೆ ಅನ್ನುವಂತ ಮಾತುಗಳನ್ನ ಕೆಲವು ಕಾನೂನು ತಜ್ಞರು ಹೇಳ್ತಾ ಇದ್ದಾರೆ. ಅದು ಹೇಳದಂತ ಸಂದರ್ಭದಲ್ಲಿ ಇಲ್ಲ ಇಲ್ಲ ನಾವು ಬೇರೆದಕ್ಕೆಲ್ಲ ಕೈ ಹಾಕಿಲ್ಲ ಅಂತ ಹೇಳ್ತಾರಂತೆ ಮೋದಿಯವರು. ಆದರೆ ಮಾಡಿರುವಂತ ಕಾನೂನು ನೋಡಿದ್ರೆ ರಾಜ್ಯಕ್ಕೆ ಸಂಬಂಧಪಟ್ಟಂತದ್ದು. ಹಾಗಿದ್ರೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ರೆ ನಮಗೆ ಸಂಬಂಧ ಇಲ್ಲ, ಅದಕ್ಕೆ ರಾಜ್ಯಕ್ಕೆ ಸಂಬಂಧಪಟ್ಟಿದೆ. ಹಾಗಿದ್ರೆ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಕೃಷಿ ಮತ್ತು ಭೂಮಿಗೆ ಸಂಬಂಧಪಟ್ಟಂತ ಕಾಯ್ದೆಗಳು ನೀವ್ಯಾಕೆ ಮಾಡಿದಿರಿ ಅಂದ್ರೆ, ಇದನ್ನೆಲ್ಲ ನೋಡಿದಾಗ ಒಂದು ಕಡೆ ವಸುದೈವ ಕುಟುಂಬ ಅಂತ ಹೇಳ್ತೀರಿ, ಕುಟುಂಬದ ಸದಸ್ಯರಂತ ಅವರ ನೋವಿಗೆ ಸ್ಪಂದಿಸ್ತಾ ಇಲ್ಲ, ಏಕಾತ್ಮ ಮಾನವತಾವಾದ ಹೇಳ್ತೀರಿ, ಆತ್ಮವೇ ಇಲ್ಲದಂತೆ ನಡ್ಕೊಳ್ತಾ ಇದ್ದೀರಿ, ಅಹಿಂಸೆವಾದಿಗಳು ಅಂತ ಹೇಳ್ತೀರಿ, ಹಿಂಸೆಯನ್ನ ಅವರ ಮೇಲೆ ಟಿಆರ್ ಗ್ಯಾಸ್ ಜಲಪಿರಂಗಿ ಲಾಟಿ ಬೀಸುವುದರ ಮೂಲಕ ಹಿಂಸೆಯನ್ನ ಮಾಡ್ತಾ ಇದ್ದೀರಿ, ಅವರ ಹಕ್ಕುಗಳನ್ನ ಅವರು ಕೇಳಲಿಕ್ಕೆ ಬಿಡ್ತಾ ಇಲ್ಲ, ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ಸ್ನೇಹಿತರೆ, ಹಾಗಿದ್ರೆ ಹೇಗೆ ನೀವು ಈ ಭಾರತೀಯರನ್ನ ನಾವು ನಮ್ಮವರು ನಾವೆಲ್ಲ ಒಂದು ನಾವೆಲ್ಲ ಬಂದು ಅಂತ ಹೇಳ್ತೀರಿ? ಇದು ನಿಮ್ಮ ಬೊಗಳೆ ಭಾಷಣ ಆಗ್ತಾ ಇದೆ. ಕೇವಲ ಅಧಿಕಾರಕ್ಕಾಗಿ ಮಾಡಿದಂತಹ ಕುಟಿಲ ಷಡ್ಯಂತ್ರಗಳು ಮಾತ್ರ ನಿಮ್ಮ ಒಣ ಭಾಷಣಗಳು. ಈ ದೇಶದ ಜನರ ಹಿತ ನಿಮ್ಮ ಕಣ್ಣು ಮುಂದೆ ಇಲ್ಲ ಅನ್ನುವಂಥದ್ದು ಈ ನಿಮ್ಮ ನಡವಳಿಕೆಯಿಂದ ಕಾಣ್ತಾ ಇದೆ. ಸ್ನೇಹಿತರೆ, ರೈತರ ಹಿತ ನೀವು ನಿಜವಾಗಿ ಬಯಸದೆ ಆಗಿದ್ದಲ್ಲಿ ರೈತ ಮುಖಂಡರೊಂದಿಗೆ ಅವರ ಬೇಡಿಕೆ ಏನಿದೆ ಅದಕ್ಕೆ ತಕ್ಕ ಹಾಗೆ ನೀವು ಕಾನೂನುಗಳನ್ನ ಮಸೂದೆಗಳನ್ನ ಮಂಡಿಸಿ ರೈತರು ಬೆಳೆಯುವ ಬೆಲೆಗೆ ಒಳ್ಳೆ ಬೆಲೆಯನ್ನ ಕೊಡಿ. ಬೆಳೆಗೆ ಬೆಲೆಯನ್ನ ಕೊಡದೆ ರೈತರಿಗೆ ನೀರು ಕರೆಂಟ್ ಅನ್ನ ಕೊಟ್ರೆ ನೀವು ಏರ್ಬೇಕಾದ್ರೂ ಸಹಾಯ ಮಾಡದಂಗಾಗತ್ತೆ. ರೈತರಿಗೆ ನೀರು ಕರೆಂಟು ಅವರು ಬೆಳೆದ ಬೆಳೆಗೆ ಬೆಲೆಯನ್ನ ಕೊಡುವುದರ ಮೂಲಕ ನೀವು ಅವರಿಗೆ ಸಹಕಾರ ಕೊಡಿ. ಅದನ್ನ ಬಿಟ್ಟು ಇನ್ನೇನು ಮಾಡೋದು ಬೇಡ, ಅಕಸ್ಮಾತ್ ಇದನ್ನ ಬಿಟ್ಟು ಬೇರೆ ಏನಾದರೂ ಮಾಡ್ತೀವಿ ಅಂತ ಹೇಳಿದ್ರೆ ಅದು ನೀವು ರೈತ ವಿರೋಧಿಗಳು, ನೀವು ಬೊಗಳೆ ಭಾಷಣಕಾರರು, ನೀವು ಹೇಳುವ ಎಲ್ಲವೂ ಕೂಡ ಮೋಸ ವಂಚನೆ. ಈ ದೇಶದ ಅಧಿಕಾರವನ್ನ ಹಿಡಿಲಿಕ್ಕೆ ಮಾಡ್ತಾ ಇರುವಂತಹ ಒಂದು ಷಡ್ಯಂತ್ರ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇದೇ ಸಂದರ್ಭದಲ್ಲಿ ನನ್ನ ಈ ಪೋಸ್ಟ್ನ ಇಮ್ಮಿಡಿಯೇಟ್ ಒಂದು ಪೋಸ್ಟ್ ಅನ್ನು ಹಾಕಿದ್ದೀನಿ, ಅದರಲ್ಲಿ ಕಾನೂನಿಗೆ ಸಂಬಂಧಪಟ್ಟಂತ ವಿವರವಾದಂತಹ ಒಂದು ವಿಚಾರವನ್ನು ಒಬ್ಬರು ಮಂಡಿಸಿದರೆ ಅದನ್ನು ನೋಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.